ಹಣಕಾಸು ಸಚಿವರು ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೊಡ್ಡ ತಿಮಿಂಗಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನ್ನೋದೇನು, ಇದೇನು ವ್ಯಾಪಾರ ಮಾಡೋ ಸಂಸ್ಥೆನಾ, ಏನು ಬಡವರ ಕಲ್ಯಾಣ ಮಾಡೋ ಸಂಸ್ಥೆನಾ? ಇದೆಲ್ಲದಕ್ಕೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಸಿದ್ದರಾಮಯ್ಯ ಅವರು ಕೊಡಬೇಕು. ಈಶ್ವರಪ್ಪ ರಾಜೀನಾಮೆ ಕೊಡ್ಲಿಲ್ವಾ? ಈಶ್ವರಪ್ಪರಿಗೊಂದು ಕಾನೂನು, ಈ ಸಿದ್ದರಾಮಯ್ಯಗೊಂದು ಕಾನೂನ? ಇದಂತೂ ಅಂತಾರಾಜ್ಯ ಭ್ರಷ್ಟಾಚಾರ ಆಗಿದೆ. 187 ಕೋಟಿ ರೂಪಾಯಿಯನ್ನ ತೆಲಂಗಾಣದಲ್ಲಿ ಹೈದರಾಬಾದ್ ನಲ್ಲಿ ಅಕೌಂಟ್ ಗಳಿಗೆ ಕಳಿಸಿದ್ದಾರೆ. ಪ್ರಯತ್ನವನ್ನ ಮಾಡ್ತೇವೆ, ನಿದ್ದೆ ಮಾಡಕ್ ಬಿಡೋದಿಲ್ಲ ಸಿದ್ದರಾಮಯ್ಯ. ಇಡೀ ರಾಜ್ಯದಲ್ಲಿ ಹೆಂಗ್ ಓಡಾಡ್ತಾರೆ ನಾವು ನೋಡ್ತೀವಿ. ಬಿಜೆಪಿಯ ಎನ್ ರವಿಕುಮಾರ್ ಅವರು ನನ್ನ ಜೊತೆಗಿದ್ದಾರೆ. ಸರ್, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾನೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಂದಿದ್ದೀರಾ, ಏನಂತ ಆಗ್ರಹ ಮಾಡಿದ್ದೀರಾ? ಸಿಎಂ ರಾಜೀನಾಮೆ ಕೂಡ ಒತ್ತಾಯಿಸಿದಿರಾ ಅಥವಾ ಕೇವಲ ಸಚಿವರ ರಾಜೀನಾಮೆಗೆ ಮಾತ್ರ? ಇವತ್ತು ಗವರ್ನರ್ ಅವರನ್ನ ಭೇಟಿ ಮಾಡಿ ನಮ್ಮ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ, ಕಾನೂನಿಗೆ ವಿರುದ್ಧವಾಗಿ, ಹಣಕಾಸು ನಿಯಮಗಳನ್ನು ಉಲ್ಲಂಘನೆ ಮಾಡಿ ವರ್ಗಾವಣೆ ಮಾಡಿದ್ದಾರೆ. ಇದು ಅಧಿಕಾರಿಗಳು ನನ್ನ ಮೇಲೆ ಬರುತ್ತೆ ಅಂತ ಹೇಳಿ ಒಬ್ಬ ಅಧಿಕಾರಿ ಚಂದ್ರಶೇಖರನ್ ಅಂತೇಳಿ ಅವರು ಸುಯಿಸೈಡ್ ಮಾಡ್ಕೊಂಡಿದ್ದಾರೆ ಕೂಡ, ಡೆತ್ ನೋಟ್ ಬರೆದಿಟ್ಬಿಟ್ಟು. ಡೆತ್ ನೋಟಲ್ಲಿ ಇದ್ದಾರೆ. ಇದಕ್ಕೆ ಮೌಖಿಕ ಆದೇಶದ ಮೇರೆಗೆ, ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತ ಬರೆದಿದ್ದಾರೆ. ಅರ್ಥಾತ್ ನಾಗೇಂದ್ರ ಅವರು ಪೂರಾ ಇದರ ಹೊಣೆಯನ್ನ ಹೊರಬೇಕು, ಮುಖ್ಯಮಂತ್ರಿಗಳು ಪೂರಾ ಹೊಣೆಯನ್ನ ಹೊರಬೇಕು. ಯಾಕೆ ಅಂತ ಹೇಳಿದ್ರೆ ಹಣಕಾಸು ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಮತ್ತು ಇನ್ನೆಂದೇನಿದೆ, 50 ಕೋಟಿ ಮೇಲೆ ಏನೇ ಭ್ರಷ್ಟಾಚಾರ ಆದರೂ ಕೂಡ ಅದನ್ನ ಇದನ್ನ ಇವರಿಗೆ ತಿಳಿಸ್ಬೇಕು. ಯಾರಿಗೆ? CBIಗೆ ಕೊಡಬೇಕು. ಜೊತೆನಲ್ಲಿ ಇದು ಸೆಂಟ್ರಲ್ ಬ್ಯಾಂಕಿಗೂ ಕೂಡ ತಿಳಿಸ್ಬೇಕು. ಏನು RBIಗೂ ಕೂಡ ತಿಳಿಸ್ಬೇಕು. ಸೊ ಹಂಗಾಗಿ ಇದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ. ಇದಂತೂ ಅಂತಾರಾಜ್ಯ ಭ್ರಷ್ಟಾಚಾರ ಆಗಿದೆ. 187 ಕೋಟಿ ರೂಪಾಯಿಯನ್ನ ಬೇರೆ ಬೇರೆ IT ಅಕೌಂಟ್ಗಳಿಗೆ ತೆಲಂಗಾಣದಲ್ಲಿ ಹೈದರಾಬಾದ್ನಲ್ಲಿ ಅಕೌಂಟ್ಗಳಿಗೆ ಕಳಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಆ ಅಕೌಂಟ್ ಯಾರು, ಯಾವ ಚುನಾವಣೆ, ಲೋಕಸಭಾ ಚುನಾವಣೆಯ ಯಾವ ಅಭ್ಯರ್ಥಿಗೆ ಈ ಹಣ ಉಪಯೋಗ ಆಗಿದೆ, ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಈ ಹಣ ಉಪಯೋಗ ಆಗಿದೆ ಅನ್ನೋದನ್ನ ಹೇಳ್ತಿದ್ದೀರಾ? ಉಪಯೋಗ ಆಗಿದೆ. ಇದು ಅದೇ ಟೈಮ್ ಅಲ್ಲಿ ಇದನ್ನ ಏನು ಅಕೌಂಟ್ ಅನ್ನ ಡ್ರಾ ಮಾಡಿದ್ದಾರೆ, ಮತ್ತು ಅಲ್ಲಿ ಅಕೌಂಟ್ಗಳಿಗೂ ಕಳಿಸಿದ್ದಾರೆ, ಬೆಂಗಳೂರಿನ ಬೇರೆ ಬೇರೆ ಅಕೌಂಟ್ಗಳಿಗೂ ಕೂಡ ಕಳಿಸಿದ್ದಾರೆ. ಹಿಂಗೆ ಸರ್ಕಾರದ ಹಣವನ್ನ ಖಾಸಗಿ ವ್ಯಕ್ತಿಗಳ ಅಕೌಂಟ್ಗೆ ಹೆಂಗ್ ಕಳ್ಸಕ್ ಬರುತ್ತೆ, ಮತ್ತು ಏನ್ ಟ್ರಾನ್ಸಾಕ್ಷನ್, ಏನ್ ಉದ್ದೇಶ, ಏನ್ ವ್ಯಾಪಾರ? ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನ್ನೋದೇನು, ಇದೇನು ವ್ಯಾಪಾರ ಮಾಡೋ ಸಂಸ್ಥೆನಾ, ಏನು ಬಡವರ ಕಲ್ಯಾಣ ಮಾಡೋ ಸಂಸ್ಥೆನಾ? ಇದೆಲ್ಲವೂ ಕೂಡ ಬಯಲಿಗೆ ಬರಬೇಕು. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಇವತ್ತು ಗವರ್ನರ್ ಅವರಿಗೆ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೆ. ಹೊಣೆ ಹೊತ್ತು ಸಚಿವರೇ ರಾಜೀನಾಮೆ ಕೊಡಬೇಕಿತ್ತು, ಸಚಿವರು ಕೊಡಲಿಲ್ಲ, ಒಂದ್ ಕಡೆ ಸಿಎಂ ಕೂಡ ಸಚಿವರ ರಾಜೀನಾಮೆಯನ್ನ ಇನ್ನೂ ಪಡೆದಿಲ್ಲ. ಸಚಿವರು ರಾಜೀನಾಮೆ ಕೊಡಬೇಕು ಮೊದಲನೇದಾಗಿ, ಎರಡನೇದಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಸಚಿವರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂತ ಈ ದೊಡ್ಡ ತಿಮಿಂಗಲ, ಹಣಕಾಸು ಸಚಿವರು ಆಗಿರ್ತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೊಡ್ಡ ತಿಮಿಂಗಲ. ಬಟ್ ಇವತ್ತು ಸಿಎಂ ಮಾತಾಡಿದ್ದಾರೆ, ಕರೆಸಿ ಮಾತಾಡಿದೀನಿ ಅಂದ್ರೆ ಅದರರ್ಥ ರಾಜೀನಾಮೆ ಕೇಳಿದೀನಿ ಅಂತ ಅಲ್ಲ ಅಂತ. ಅಂದ್ರೆ ಇದರಲ್ಲಿ ಹೇಗ್ ಬೇಕಾದ್ರೂ ನುಣುಚಿಕೊಳ್ತಕ್ಕಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಆದ್ರೆ 100%ಗೆ 100% ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಓಪನ್ ಆಗಿ ಗೊತ್ತಾಗ್ತಾ ಇದೆ. ಅಧಿಕಾರಿಗಳನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಅನೇಕ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ, ಹೌದು ಇದು ವರ್ಗಾವಣೆ ಆಗಿದೆ ಹಣ ಅಂತೇಳಿ. ಈ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊರಬೇಕಾಗಿರೋರು ಯಾರು? ಹಣಕಾಸು ಸಚಿವರಾಗಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಮತ್ತು 144 ಕೋಟಿ ರೂಪಾಯಿಯನ್ನ ಡ್ರಾ ಮಾಡಿದ್ದಾರೆ ಬ್ಯಾಂಕಿಂದ. ಅಷ್ಟೊಂದು ದೊಡ್ಡ ಹಣವನ್ನ ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಇದು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕು. ಕ್ಯಾಬಿನೆಟ್ ಡಿಸಿಷನ್ ಆಗಿತ್ತಾ? ಇಲ್ಲ. ಆ ಹಿನ್ನೆಲೆಯಲ್ಲಿ ಇದೆಲ್ಲದಕ್ಕೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಸಿದ್ದರಾಮಯ್ಯ ಅವರು, ನಾಗೇಂದ್ರ ಅವರು ಕೊಡಬೇಕು. ಈಶ್ವರಪ್ಪ ರಾಜೀನಾಮೆ ಕೊಡ್ಲಿಲ್ವಾ? ಈಶ್ವರಪ್ಪರಿಗೊಂದು ಕಾನೂನು, ಈ ಸಿದ್ದರಾಮಯ್ಯಗೊಂದು ಕಾನೂನಾ? ಹಾಗಾಗಿ ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ನಾಗೇಂದ್ರ ಅವರು ಇಬ್ರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಇನ್ ಕೇಸ್ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ರಾಜ್ಯಾದ್ಯಂತ ಏನಾದ್ರೂ ಹೋರಾಟಕ್ಕೆ ಪ್ಲಾನ್ ಆಗಿದೆಯಾ? ಹೇಗೆ ಹೋರಾಟವನ್ನ ಮಾಡ್ತೇವೆ, ನಿದ್ದೆ ಮಾಡಕ್ ಬಿಡೋದಿಲ್ಲ ಸಿದ್ದರಾಮಯ್ಯ. ಇಡೀ ರಾಜ್ಯದಲ್ಲಿ ಹೆಂಗ್ ಓಡಾಡ್ತಾರೆ ನಾವು ನೋಡ್ತೀವಿ. ವಿಧಾನಸೌಧದಲ್ಲಿ ಗಾಂಧಿ ಸ್ಟ್ಯಾಚು ಮುಂದೆ ನಾವು ಧರಣಿ ಮಾಡ್ತೇವೆ. ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲೂ ಕೂಡ ಹೋರಾಟ ಮಾಡ್ತೇವೆ.
ರಾಜೀನಾಮೆ ಕೊಡೋವರೆಗೂ ನಾವು ರಾಜ್ಯದಲ್ಲಿ ವಿರಮಿಸೋದಿಲ್ಲ. ಧನ್ಯವಾದ. ಇಷ್ಟು ಕೂಡ ಬಿಜೆಪಿಯ ಎನ್ ರವಿಕುಮಾರ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.